ಸಾಹುಕಾರ ಹುಡುಗರಿಂದ ಶಾಸಕ ಗಣೇಶ್ ಹುಕ್ಕೇರಿ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಚಿಕ್ಕೋಡಿ 40 ಅಂಗನವಾಡಿ ಮಕ್ಕಳಿಗೆ ಆಟೋಪಕರಣ ವಿತರಣೆ ಚಿಕ್ಕೋಡಿ ಸದಗ ಜನಪ್ರಿಯ ಶಾಸಕ ಗಣೇಶ್ ಹುಕ್ಕೇರಿಯವರ 45ನೇ ಜನ್ಮದಿನವನ್ನು ಸಾಹುಕಾರ ಹುಡುಗರು ವಿಜೃಂಭಣೆಯಿಂದ ಆಚರಿಸಿದರು ಚಿಕ್ಕೋಡಿ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ಹಮ್ಮಿಕೊಂಡ ಜನ್ಮದಿನದ ನಿಮಿತ್ತ ಚಿಕ್ಕೋಡಿ ನಗರದ ಸುಮಾರು 40 ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಆಟೋಪಕರಣಗಳನ್ನು ಶಾಸಕ ಗಣೇಶ್ ಹುಕ್ಕೇರಿ ವಿತರಿಸಿದರು ಬಳಿಕ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿಯವರು ಚಿಕ್ಕೋಡಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಮತ್ತು ನನ್ನ ತಂದೆಯವರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಚಿಕ್ಕೋಡಿ ಟ್ರೀ ಪಾರ್ಕ್ ಸುಸಜ್ಜಿತ ಮೈದಾನ ಅಂಬೇಡ್ಕರ್ ಮ್ಯೂಸಿಯಂ ಹೀಗೆ ಹಲವು ಯೋಜನೆಗಳನ್ನು ಶೀಘ್ರದಲ್ಲಿ ನೆರವೇರಿಸಲಾಗುತ್ತದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರಾಗಲಿ ಅಧ್ಯಕ್ಷರಾಗಲಿ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಸತತವಾಗಿ ಪುರಸಭೆಯ ಎಲ್ಲ ಹಿರಿಯ ಗೌರವರತ ಎಲ್ಲ ಸದಸ್ಯರೇ ಪ್ರತಿಯೊಬ್ಬರ ಹೆಸರುಗಳಿಗೆ ಎಲ್ಲ ಇವತ್ತ ಮುಂದಿನ ಮತ್ತ ಕಾರ್ಯಕ್ರಮಕ್ಕ ಮತ್ತು ಅವ್ರಿಗೂ ಇದೆಲ್ಲ ಕಿಟ್ ತಗೊಂಡು ಮನೆಗೆ ಹೋಗೋಕೆ ಲೇಟ್ ಆಗ್ತಿದ್ದ ವಿಶೇಷವಾಗಿ ತಾವೆಲ್ಲರೂ ಇವತ್ತು ಏನು ಅಭಿಮಾನದಿಂದ ಇವತ್ತು ಸೇರಿದ್ದೀನಿ ನಿಜವಾಗ್ಲೂ ಸನ್ಮಾನ್ಯ ಪ್ರಕಾಶ್ ಅಂತ ಮತ್ತು ನಮ್ಮ ನಮ್ಮ ವೈಯಕ್ತಿಕವಾಗಿ ನಮ್ಮ ಅಂತರ ಮೇಲೆ ವಿಶೇಷವಾಗಿ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಿ ಇವತ್ತ ಹುಟ್ಟ ನಿಮಿತ್ತವಾಗಿ ಬೆಳಗ್ಗೆದಿಂದ ಕೇರೂರದಲ್ಲಿ ಸುಮಾರು 9 ಎಕರೆ ಜಮೀನಿನಾಗ ಸುಮಾರು 1 ಕೋಟಿ ರೂಪಾಯಿ ಅನುದಾನ ಸರ್ಕಾರದ ಅಲ್ಲಿ ಬಿಡುಗಡೆ ಮಾಡಿ ಒಂದು ಗೋಶಾಲಾ ಒಂದು ಪ್ರಾರಂಭ ಮಾಡಿ ಇವತ್ತ ಚಿಂಚಿಲಿ ಸಾಂಗೂರ್ ಆಗ್ಬೋದು ನಮ್ಮ ಚಿಕ್ಕೋಡಿ ಸಾಂಗೂರ್ ಆಗ್ಬೋದು ಜೋಡ್ಕುಡಿ ಎಲ್ಲ ಶ್ರೀ ಅವರೆಲ್ಲ ನೇತೃತ್ವದಲ್ಲಿ ಬೆಳಗ್ಗೆ ಒಂದು ಕಾರ್ಯಕ್ರಮ ಹೊಂದಿ ಸುಮಾರು ಎಕ್ಸಂಬಂದಾಗ ಒಂದು 10,000 ನಮ್ಮ ಅಭಿಮಾನಿಯಾಗಿ ನಮ್ಮೆಲ್ಲ ಕುಟುಂಬ ಸದಸ್ಯರು ಸೇರಿ ಅಲ್ಲಿ ಕಾರ್ಯಕ್ರಮ ಮಾಡಿ ಇವತ್ತ ನಮ್ಮೆಲ್ಲ ಕಾರ್ಯಕರ್ತರು ಒಂದು ಇಚ್ಛೆ ಶಕ್ತಿಯಿಂದ ಇವತ್ತ ಅಂಗನವಾಡಿ ಮುಂದಿನ ಪ್ರಜಾ ಮತ್ತು ಮುಂದಿನ ಭವಿಷ್ಯ ಒಳ್ಳೆಯ ರೀತಿ ನಿರ್ಮಾಣ ಆಗಕ ಇವತ್ತ ಅಂಗನವಾಡಿ ಮುಖಾಂತರ ನಮ್ಮ ಇವತ್ತ ಗುಣಮಟ್ಟ ಶಿಕ್ಷಣ ಆಗಲಿ ಹಾಗೂ ಮುಂದಿನ ಭವಿಷ್ಯ ಯಾವ ರೀತಿ ತಯಾರಾಗಬೇಕಂತ ಎಲ್ಲರೂ ಕೂಡಿ ಒಂದ ತಮ್ಮದೇ ಒಂದು ಇಚ್ಛಾಶಕ್ತಿಯಿಂದ ಇವತ್ತ ಈ ಕಿಟ್ ಒಂದು ಇವತ್ತು ಅಂಗನವಾಡಿ ಕೊಡುವಂತ ವ್ಯವಸ್ಥೆ ಮಾಡಿರ್ತಾರೆ ಸುಮಾರು ಬರೀ ಚಿಕ್ಕೋಡಿ ಟೌನ್ ಅಲ್ಲಿ ಎಷ್ಟು ಅಂಗನವಾಡಿ ಇದಾವೋ ಅಷ್ಟು ಅಂಗನವಾಡಿಗ ಅವರ 39 ಅಂಗನವಾಡಿಗ ಇವತ್ತು ಕಿಟ್ ಕೊಡುವಂತ ಒಂದು ಕಾರ್ಯಕ್ರಮ ಇಟ್ಟಿದೀವಿ ಇವತ್ತ ಸಿಡಿಒಪಿ ಅವರು ಬಂದರು ಎಲ್ಲ ಸೂಪರ್ವೈಸರ್ ಆಗಲಿ ಅಂಗನವಾಡಿ ಎಲ್ಲ ಇವತ್ತ ಮುದ್ದು ವಿದ್ಯಾರ್ಥಿಗಳು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತ ಒಂದು ಜವಾಬ್ದಾರಿ ಸ್ಥಾನದಾಗ ಇದ್ದಾರೆ ತಾವೇನು ಬಂದ ನಮ್ಮ ಮಂತರ ಮೇಲೆ ಆಗಲಿ ಒಂದು ಪ್ರೇಮ ಒಂದು ವಿಶ್ವಾಸ ಇಟ್ಟಿದ್ದೀರಿ ನಾ ಬರೀ ಹುಟ್ಟಪ್ಪ ನಿಮಿತ್ತವಾಗಿಲ್ಲ ಸತತವಾಗಿ ಈಗ 3ನೇ ಬಾರಿ ಶಾಸಕರಾಗಿ ಈ ಭಾಗದಾಗ ಏನು ಒಂದು ಸೇವೆ ಮಾಡಿದೀವಿ ಮತ್ತ ಮುಂದಿನ ದಿನಮಾನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅದ ಎಲ್ಲ ತರ ಅದೆಲ್ಲ ವಿಚಾರ ಮಾಡಿ ಅಂದ್ರೆ ಯಾಕೆ ನಾವು ಇವತ್ತು ಮಾತಾಡಿದಾಗ ವಿಶೇಷವಾಗಿ ಮುಂದಿನ ಕಾರ್ಯಕ್ರಮ ಮಾತಾಡಬಾರ್ದಾಗಿತ್ತು ಅದರ 2 ಮಿನಿಟ್ ನಾವೇನ್ ಮುಂದಿನ ದಿನ ಬಂದಾಗ ನಾವು ಚಿಕ್ಕೋಡಿ ಸಂಬಂಧ ಏನ್ ಮಾಡಿದ್ವಿ ಅಂದ್ರೆ ನಾವು ಮತ್ತೆ ಪ್ರಕಾಶ್ ಅಂತ ಕೂಡ ವಿಚಾರ ಮಾಡಿದ್ವಿ ಯಾವ ರೀತಿ ಒಂದ ಮುಂದಿನ ದಿನ ಬಂದಾಗ ಚಿಕ್ಕೋಡಿ ಜಿಲ್ಲೆ ಆಗ್ತೈತಿ 1,000 ಕೋಟಿ ರೂಪಾಯಿ ಇವತ್ತ ಏನಿವತ್ತು ನಮ್ಮ ಬೈಪಾಸ್ ಆಗ್ತೈತಿ ಮಾಮ ಬೈಪಾಸ್ ಆಗುವಾಗ ಸಾಕಷ್ಟು ಮಂದಿಗೆ ಏನ್ ತೊಂದರೆ ಬರಾಗತೈತಿ ಬೈಪಾಸ್ ಕೂಡ ಈಗಾಗಲೇ ಸನ್ಮಾನ್ಯ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಪ್ರಕಾಶ್ ಅಂತ ಹುಕ್ಕೇರಿ ಆಗ್ಲೇ ಪ್ರಸ್ತಾವನೆ ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಬಿಟ್ಟಿದ್ರು ಮುಂದಿನ ತಿಂಗಳದಾಗ ನಮ್ಮ ಇಲ್ಲಿಂದ ಪೆಟ್ರೋಲ್ ಪಂಪ್ ಕ್ರಾಸ್ ನಿಂದ ನೇರವಾಗಿ ಅಂಕಲಿ ಮಠ 1,000 ಕೋಟಿ ರೂಪಾಯಿದಾಗ ಬೈಪಾಸ್ ಒಂದು ನಾವು ಪ್ರಾರಂಭ ಮಾಡಿ ಅಲ್ಲಿ ಚಾಲನೆ ಟೆಂಡರ್ ಕರೆದ ಅಲ್ಲಿ ಚಾಲನೆ ಮಾಡಬೇಕು ಇವತ್ತ ಚಿಕ್ಕೋಡಿಗೂ ಕೂಡ ಯಾವ ರೀತಿ ನಾವು ಒಂದು ಕೋರ್ಟ್ ಕಟ್ಟಾಗತ್ತೀವಿ ಕೋರ್ಟ್ ಜೊತೆ ಮುಂದಿನ ದಿನಬಂದಲ್ಲಿ ಒಂದ ಈ ಲೈಬ್ರರಿ ಕೂಡ ಮತ್ತ ಇನ್ನೊಂದು 5 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದಾರೆ ಅದು ಕೂಡ ಪ್ರಸ್ತಾವನೆ ಈಗಾಗಲೇ ನಾವು ಸರ್ಕಾರದಲ್ಲಿ ಇಟ್ಟಿದ್ದೆವು ಬರೀ ಚಿಕ್ಕೋಡಿ ಟೌನ್ ದಾಗ ಇವತ್ತು ಏನ್ ಜನಸಂಖ್ಯೆ ಹೆಚ್ಚಾಗಿದ್ದೈತಿ ಮುಂದಿನ ದಿನಮಾನದಾಗ ಯಾರಿಗೂ ಕುಡಿನೀರು ತೊಂದರೆ ಆಗಬಾರ್ದು ನಾಳೆ ಬ್ಯಾಸಗಿ ಆಗಲಿ ಅಥವಾ ಯಾವ ಪರಿಸ್ಥಿತಿ ಚಿಕ್ಕೋಡಿ ಆಗಿ ಸತತವಾಗಿ ಕುಡಿನೀರ ನಮ್ಮ ತಾಯಿ ಎದುರಾಗಲಿ ನಮ್ಮ ಎಲ್ಲ ಇವತ್ತು ನಮ್ಮ ಅತ್ತೆಗೆ ನೀರು ಕಡಿ ಬೀಳಬಾರದಂತ 5 ಲಕ್ಷ ಲೀಟರ್ ನೇರವಾಗಿ ಹೊಳಿದೆ ಅಂತ ಪೈಪ್ ಲೈನ್ ಮಾಡಿ ಹೊಸ ಓವರ್ ಹೆಡ್ ಟ್ಯಾಂಕ್ ಸುಮಾರು 14 ಕೋಟಿ ರೂಪಾಯಿ ಪ್ರಸ್ತಾವನೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಹೋಗಿದೆ ಒಂದೇ 1 ತಿಂಗಳದಾಗ ಚಾಲು ಪ್ರಾರಂಭ ಆಗಿ ಟೆಂಡರ್ ಕರೆದ ನಾವು ಅದನ್ನು ಕೂಡ ಸಭೆಯಲ್ಲಿ ಸ್ಥಳ ಅವಕಾಶ ಕೊಡ್ತೀವಿ ಒಂದು ಹೊಸ 5 ಲಕ್ಷ ಲೀಟರ್ ಓವರ್ ಹೆಡ್ ಟ್ಯಾಂಕ್ ಕೂಡ ಇಲ್ಲಿ ಪ್ರಾರಂಭ ಮಾಡ್ತೀವಿ ಚಿಕ್ಕೋಡಿಗೆ ವಿಶೇಷವಾಗಿ ಸುಮಾರು ಈಗ 8 ಕೋಟಿ 40 ಲಕ್ಷ ರೂಪಾಯಿ ಕೆಲಸ ಕೂಡ ಈಗ ಟೆಂಡರ್ ಆಗೈತಿ ಬರೀ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಹೋದ್ವಾರ ಕೂಡ ಜಿಲ್ಲಾಧಿಕಾರಿಗಳು ಬೆಳಗಾಂ ಕಚೇರಿಯಲ್ಲಿ ಚರ್ಚೆ ಮಾಡಿ ಸುಮಾರು 9 ಕೋಟಿ ರೂಪಾಯಿ ಕೆಲಸ ಚಾಲು ಆಗಬೇಕಾಗಿದೆ ಅದರ ಜೊತೆ
ಬರೋ ದಿನಮಾನದಲ್ಲಿ ಮತ್ತೆ ವಿಶೇಷ ಅನುದಾನ ಬರೀ ಚುಕ್ಕೋಡಿಗೆ ಇವತ್ತ ಯಾವ್ಯಾವ ಎಕ್ಸ್ಟೆನ್ಷನ್ ಏರಿಯಾಗಿದಾವ ಎಲ್ಲೆಲ್ಲಿ ರೋಡ್ ಆಗಿಲ್ಲ ಎಲ್ಲೆಲ್ಲಿ ಯುಜಿಡಿ ಇನ್ನ ಕಂಪ್ಲೀಷನ್ ಆಗಿಲ್ಲ ಯಾರ್ಯಾರು ಲೇಔಟ್ ಮಾಡಿದ್ರು ಸುಮಾರು 4 ಕೋಟಿ ಕೂಡ ಬರುವ ಒಂದು ವಾರದಲ್ಲಿ ಟೆಂಡರ್ ಕರೆದ ಅದಕ್ಕೂ ಕೂಡ ಎಸ್ಟಿಮೇಟ್ ನಾವು ಪಿ ಎಗೆ ಕೊಂಡು ಮಾಡಿದರು ಅಂದ್ರೆ ಎಲ್ಲೆಲ್ಲ ಔಟ್ಸ್ಕರ್ಟ್ಸ್ ಆಗಿ ಎಲ್ಲೆಲ್ಲಿ ಬಿಟ್ಟಿದಾರೆ ಅದು ಕೂಡ 4 ಕೋಟಿ ರೂಪಾಯಿ ಸಕ್ಸೆಸ್ ಆಗಿದೆ ಅದು ಹೊರತುಪಡಿಸಿ ಮತ್ತೆ 20 ಕೋಟಿ ರೂಪಾಯಿ ವಿಶೇಷ ಬರೀ ಚುಕ್ಕೋಡಿ ಸಿಟಿಗೆ ಅಷ್ಟೇ ನಾವು ಡೆವಲಪ್ಮೆಂಟ್ ಕೊಡ್ತೀವಿ ಆ ಪ್ರಕಾರ ಐದನೇ ಅಂಬೇಡ್ಕರ್ ಒಂದು ಸ್ಮಾರ್ಟ್ ನಮ್ಮ ಚುಕ್ಕೋಡಿದಾಗ ಈಗಾಗಲೇ ಸರ್ಕಾರದಿಂದ ಜಾಗ ಮಂಜೂರು ಆಗಿದೆ 10 ಲಕ್ಷ ಅದಕ್ಕೆ ಸುಮಾರು 1 ಕೋಟಿ 30 ಲಕ್ಷ ರೂಪಾಯಿ ಸಕ್ಸೆಸ್ ಆಗಿದೆ ಬರೀ ಸ್ಥಳ ಅವಕಾಶ ಮಾಡಿ ಎಲ್ಲೆಲ್ಲಿ ಎಲ್ಲ ಒಂದು ಚಲೋ ಬರೀ 10 ಎಕರೆದಾಗ ಜಮೀನ್ದಾಗ ಸಾಕಷ್ಟು ಆಗಿಲ್ಲ ಸುಮಾರು ಒಂದು 15 ಎಕರೆ ಒಂದು ಸರಿಯಾಗಿ ಸ್ಥಳ ಒಂದು ನೋಡ್ಕೊಂಡ ಒಂದು ಚಿಕ್ಕೋಡಿ ಒಂದು ಅಂಬೇಡ್ಕರ್ ಸ್ಮಾರಕ ನಾಳೆ 15ನೇ ಆಗಸ್ಟ್ಗೆ ಒಂದು ಕಮಿಟಿ ಮಾಡಿ ಸುಮಾರು ಈಗಾಗಲೇ 1.5 ಕೋಟಿ ರೂಪಾಯಿ ಸಕ್ಸೆಸ್ ಆಗಿದೆ ನೀವೆಲ್ಲರಿಗೂ ಕರ್ಕೊಂಡು ಬಂದು ಕಮಿಟಿ ಮಾಡಿ ಮುಂದೆ ಒಂದು ಬಿಡುಗಡೆ ಮಾಡಿಸ್ತೀವಿ ಮುಂದೆ ನಮ್ಮ ಕ್ರೀಡಾ ಇಲಾಖೆಯಿಂದ ನಮ್ಮ ಮಿತ್ರ ನಾಗೇಂದ್ರದವರು ಮೊನ್ನೆ ಕೂಡ ಚಿಕ್ಕೋಡಿ ಬಂದ ಸುಂದರವಾಗಿ ಒಂದು ನಮ್ಮ ಹೈಟೆಕ್ ಒಂದು ಇದಾಗಬೇಕು ಸ್ಟೇಡಿಯಂ ಅದಕ್ಕೂ ಕೂಡ ಸುಮಾರು ಈಗ 5 ಕೋಟಿ ರೂಪಾಯಿ ಪ್ರಸ್ತಾವನೆ ಮೊನ್ನೆ ನಾವು ಬಜೆಟ್ದಾಗ ಬಂದಾಗ ಅವ್ರು ಕೂಡ 5 ಕೋಟಿ ರೂಪಾಯಿ ಅಲ್ಲಿ ಒಂದು ಚಿಕ್ಕೋಡಿ ಬಂದು ಇದ್ಕೊಂಡಿದ್ದೆವು ಅಂದ್ರೆ ಈ ಭವಿಷ್ಯದಲ್ಲಿ ಇವತ್ತ ಯಾವ್ಯಾವ ರೀತಿ ಚಿಕ್ಕೋಡಿದಾಗ ಏನೇನು ಮಾಡಬೇಕಾಗಿದೆ ಮುಂದಿನ ದಿನಮಾನದಲ್ಲಿ ನಮ್ಮ ಯುವಕರಾಗಲಿ ನಮ್ಮ ತಾಯಿಯರಾಗಲಿ ಇದೆಲ್ಲ ಕೂಡಿ ನಾಮ ಪ್ರಕಾಶನ ಇದೆಲ್ಲ ಕೂಡಿ ಪರಿಪೂರ್ಣ ವಿಚಾರ ಮಾಡಿ ಇದರ ಬಗ್ಗೆ ಮುಂದೆ ಬ್ಲೂ ಪ್ರಿಂಟ್ ಇಟ್ಟಿದ್ದು ಇವತ್ತ ಗೃಹಲಕ್ಷ್ಮಿ ಯೋಜನೆ ಕೂಡ ಈಗಾಗಲೇ ಎಲ್ಲ ಅಪ್ಲಿಕೇಶನ್ ಇವತ್ತ ಎಕ್ಸ್ಎಂಬಲ್ ಕೂಡ ಸುಮಾರು 2,000 ಫಾರ್ಮ್ ಕೊಟ್ಟಿದ್ದೆವು ಇವೆಲ್ಲ ಈಗಾಗಲೇ ಆನ್ಲೈನ್ ಕೊಟ್ಟು ಯಾರ್ಯಾರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಅಪ್ರೂವಲ್ ಕೊಟ್ಟು ಎಕ್ಸ್ಎಂಬಲ್ದಾಗ ಸುಮಾರು ಬೆಳಿಗ್ಗೆ ಇವತ್ತ 200 ಗೃಹಲಕ್ಷ್ಮಿ ಕೊಟ್ಟಿದ್ದೆವು ಇವತ್ತು ಚಿಕ್ಕೋಡಿದಾಗ ಇಲ್ಲೂ ಕೂಡ ಸುಮಾರು ಒಂದು 2-3 ದಿನ ಆನ್ಲೈನ್ ಈಗ ರೆಡಿ ಮಾಡಿಸಿದರು ಪ್ರತಿಯೊಂದು ಹೆಣ್ಮಗಳಿಗ ಇವತ್ತ ನಮ್ಮ ಏನ್ ಸರ್ಕಾರ ಯೋಜನೆಯಲ್ಲಿ ನೇರವಾಗಿ ನಾಳೆ 16ನೇ ತಾರೀಕು ಆಗಸ್ಟ್ಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಉಪ ಮುಖ್ಯಮಂತ್ರಿ ಅವರಾಗಲಿ ಹಾಗೂ ಇಲಾಖೆಯ ಸಚಿವರಾಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ ಕೂಡಿ ಬೆಳಗಾಂದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮಕ್ಕೂ ಕೂಡ ನಾವು ಬೆಳಗಾಂದಲ್ಲಿ ಚಾಲನೆ ಮಾಡ್ತಾ ಇದೀವಿ ಅಂದ್ರೆ ಯಾರು ಹೆಣ್ಮಗಳ ನೀವು ಏನೇನು ಡಾಕ್ಯುಮೆಂಟ್ಸ್ ಐತಿ ನಮ್ಮ ತಾಯಿ ಆಗಲಿ ನಮ್ಮ ಅತ್ತೆಗಾಗಲಿ ಪ್ರತಿಯೊಂದು ಆನ್ಲೈನ್ ಮುಖಾಂತರ ಕೊಡ್ಬೇಕಂತ ತಮ್ಗೆಲ್ಲರಿಗೂ ಹೇಳಿ ಈ ಸಭೆ ಮೂಲಕ ತಾವು ಇಲ್ಲೇ ಉಪಸ್ಥಿತದಿರಿ ನಮ್ಮಲ್ಲಿ ಏನೊಂದು ವಿಶ್ವಾಸ ಇಟ್ಟಿವಿ ಪುಟ್ಟ ವಿವಾದ ಮಾಡೋದು ನಿಮಿತ್ತ ಅಂದ್ರೆ ಏನೈತಿ ಫ್ಲಡ್ ಬಂದರೂ ಕೂಡ ನಾ ಕಾರ್ಯಕ್ರಮ ಮಾಡೋದು ವಿಚಾರಗಳಾಗಿದೆ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಇಲೆಕ್ಷನ್ ಆದ್ಮೇಲೆ ಒಂದು ಯಾವುದೋ ತರ ಒಂದು ಭೋಜನ ಇಟ್ಟಿಲ್ಲ ಒಂದು ಒಳ್ಳೆ ಭೋಜನ ಇಟ್ಟಾಗಿ ನಮ್ಮ ಮತ್ತೆ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ನಿಮ್ಮ ಮನೆ ಮಗ ಆಗಲಿ ನಿಮ್ಮ ತಮ್ಮ ಆಗಲಿ ಸತತವಾಗಿ ನನ್ನ ಮೇಲೆ ಇದೆ ನಮ್ಮ ಮತ್ತೆ ಮೇಲೆ ಪ್ರೀತಿ ವಿಶ್ವಾಸ ಅಂತ ಹೇಳಿ ನಾನು ಹೇಳಬೇಕು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಪ್ರಭಾಕರ ಕೋರೆ ಪುರಸಭೆ ಸದಸ್ಯರಾದ ಸಾಬಿರ ಜಮಾದಾರ್ ಗುಲಾಬ್ ಭಾಗ್ವಾನ ಶ್ಯಾಮ ರೇವಡೆ ರಾಮ ಮಾನೆ ಅನಿಲ್ ಮಾನೆ ನ್ಯಾಯವಾದಿ ಮುದ್ದಸರ ಜಮಾದಾರ ಬಾಬು ಸಮ್ಮತ ಶೆಟ್ಟಿ ರಾಜ್ ಜಾಧವ್ ಪಿರೋಜ ಕಲಾವಂತ ರಾಜ ಸೊಲ್ಲಾಪುರೆ ವಿಶಾಲ ಶಿಂದೆ ಸಂಕೇತ್ ಮಂಜ್ರೇಕರ ರಾಜು ವಂಟಮುತ್ತೆ ಸೇರಿದಂತೆ 100 ಸಂಖ್ಯೆಯಲ್ಲಿ ಸಾಹುಕರು ಹುಡುಗರು ಉಪಸ್ಥಿತರಿದ್ದರು